ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಗುರುದೇವ್ ನಾರಾಯಣ ಕುಮಾರ್ ನಾನು ಇವತ್ತು ಹಲವಾರು ಕನ್ನಡ ಪರ ಸಂಘಟನೆಗಳು ಸೇರಿ ಕನ್ನಡ ಪರ ಹೋರಾಟಗಾರರು ಮತ್ತು ಕರವೇ ಅಧ್ಯಕ್ಷರಾದಂತ ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇದೇನಿದು ನಮ್ಮ ಕನ್ನಡ ನೆಲದಲ್ಲಿ ನಮ್ಮ ಕನ್ನಡ ನಾಮಫಲಕ ಕಾನೂನು ಕಾನೂನಿದೆ ಕಾನೂನನ್ನ ಮುರಿದವರು ಈ ವ್ಯಾಪಾರಿಗಳು ವಾಣಿಜ್ಯ ಸಂಸ್ಥೆಗಳು ಇವ್ರ ಮೇಲೆ ಕ್ರಮ ತಗೊಳ್ಳೋದ್ ಬಿಟ್ಟು ಸರ್ಕಾರದವರು ಕನ್ನಡ ನಾಮಪಲ್ಕ ಇರೋವಂಥದ್ದನ್ನು ನೀವು ಕನ್ನಡ ನಾಡಲ್ಲಿ ಹಾಕಿ ಅಂತ ಹೇಳಿ ಹೋರಾಟ ಮಾಡಿದಂಥ ಕನ್ನಡ ಪರ ಹೋರಾಟಗಾರನ ಬಂಧಿಸ್ತಾರೆ ಹೇಳಿದ್ರೆ ನಾವು ಯಾವ ಊರಲ್ಲಿದ್ದೀವಿ ನಿಜವಾಗ್ಲೂ ನಾವು ಇದು ಪ್ರಜಾಪ್ರಭುತ್ವನ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮನ್ನು ಸೇರಿಸ್ಕೋಬೇಕಾದ್ರೆ ಇದು ಭಾಷಾವಾರು ಪ್ರಾಂತ್ಯ ರಚನೆಯಾಗಿ ಕರ್ನಾಟಕ ಕನ್ನಡಿಗರ ನಾಡು ಅಂತೇಳಿ ನಾವು ಈ ಭಾರತ ಒಕ್ಕೂಟಕ್ಕೆ ಸೇರಿರೋದು ಇವತ್ತು ಕರ್ನಾಟಕದಲ್ಲಿ ನಾವು ಕನ್ನಡ ಬೇಕು ಅಂತ ಕೇಳಿದೆ ಅಲ್ಲಿ ಇಂಗ್ಲೆಂಡಲ್ಲಿ ಅಲ್ಲಿ ಹೋಗಿ ನಾವು ಕನ್ನಡ ಬೇಕು ಅಂತ ಕೇಳೋಕ್ಕಾಗತ್ತಾ ಇವತ್ತು ನಮ್ಮೂರಲ್ಲಿ ಕನ್ನಡ ಇಲ್ಲ ಹೇಳಿ ಹೋರಾಟ ಮಾಡಿದಂಥ ಹೋರಾಟಗಾರನ ನೀವು ಬಂಧಿಸ್ತೀರಾ ಅಕ್ರಮವಾಗಿ ಇಡ್ತೀರಾ ಅಂತ ಹೇಳಿದ್ರೆ ನಾವು ನ್ಯಾಯ ಕೇಳದೆ ಯಾರು ಪ್ರತಿಭಟನೆ ಅನ್ನೋದು ಇದು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರೋಂಥ ಹಕ್ಕು ಈ ಹಕ್ಕನ್ನು ಯಾವ ರೀತಿ ತಾವು ಕಸ್ಕೊತಿದ್ದೀರಾ ಅಕ್ರಮವಾಗಿ ಬಂಧನದಲ್ಲಿಟ್ಟಿರ್ತಕ್ಕಂಥ ನಾರಾಯಣ್ ಗೌಡ್ರನ್ನ ಮತ್ತು ಎಲ್ಲ ಕನ್ನಡ ಪರ ಹೋರಾಟಗಾರನ ಈ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿನ ಮಾಡ್ತಾ ಇದ್ದೀವಿ ತಾವೇನಾದರೂ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತೇಳಿ ತಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಪರ ಹೋರಾಟಗಾರರು ಕಳೆದ ಅರವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಇನ್ನೂ ಕೂಡ ಈ ಒಂದು ರಾಜ್ಯದಲ್ಲಿ ನಾವು ಭಾಷೆಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದು ಬಂದಂಥ ಎಲ್ಲ ಸರ್ಕಾರಗಳ ವೈಫಲ್ಯ ಅಂತ ಹೇಳ್ತಿದ್ದೀವಿ ತಾವು ನಿಜವಾಗ್ಲೂ ಬಂಧನ ಮಾಡಬೇಕಾಗಿರೋದು ಬಿ ಬಿ ಕಮಿಷನರ್ನ ಮತ್ತು ಅವರ ಅಧಿಕಾರಿಗಳನ್ನ ಅವರು ಸರಿಯಾಗಿ ಕೆಲಸ ಮಾಡಿದರೆ ಇವತ್ತು ಕನ್ನಡ ಚಳುವಳಿ ಹೋರಾಟಗಾರರು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ಎಲ್ಲೂ ಬರ್ತಾ ಇರಲಿಲ್ಲ ಆದರೆ ನೀವು ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಹೋರಾಟಗಾರನ ಬಂಧನದಲ್ಲಿ ಇಟ್ಟುಬಿಟ್ಟು ನೀವು ವ್ಯಾಪಾರಿಗಳ ರಕ್ಷಣೆಗೆ ನಿಲ್ಲಿಸಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಸ್ದವ್ರು ನಾವು ಸ್ವಾಮಿ ಕನ್ನಡಿಗರು ಕರ್ನಾಟಕ ಸರ್ಕಾರ ಇರೋದು ಕನ್ನಡಿಗರು ಕೆಲಸ ಮಾಡೋದಕ್ಕೋಸ್ಕರ ಹೊರ್ತುನೂ ನೀವು ಯಾರೋ ಪರಭಾಷಿಕ ವ್ಯಾಪಾರಸ್ಥರಿಗೆ ನೀವು ರಕ್ಷಣೆ ಕೊಡೋದಕ್ಕೆಲ್ಲ ಇರೋದು ನೀವು ರಕ್ಷಣೆ ಕೊಡಬೇಕಾಗಿರೋದು ಕನ್ನಡಿಗರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಹೊತ್ತು ನೀವು ವ್ಯಾಪಾರಸ್ಥರಿಗೆ ರಕ್ಷಣೆ ಕೊಡ್ತಿದ್ದೀರಾ ನಿಮ್ಮ ಉದ್ದೇಶಗಳೇನು ಅನ್ನೋದನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು ತಾವು ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ನಾರಾಯಣಗೌಡ್ರನ್ನ ಮತ್ತು ನಮ್ಮ ಕನ್ನಡ ಪರ ಹೋರಾಟಗಾರನ ಯಾವುದೇ ಷರತ್ತುಗಳಿಲ್ಲದೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಇವತ್ತು ಫಸ್ಟ್ ನಿಮ್ಮ ಪರವಾಗಿ